ಹಾಯ್ ಹಲೋ, ನಮ್ಮನೆ ಓಮ್ ಟೂರ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ, ಎಂಜಯ್ ಲಲಿತ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಇದು ನಮ್ಮ ಬಿಲ್ವ ಪತ್ರೆ ಮರ ನೋಡಿ, ಇದೆಲ್ಲ ಖಾಲಿ ಜಾಗ, ಕಲ್ಲು ಓಡಿಸಿದ್ದೀವಿ. ಇದು ನೇರಳೆ ಮರ, ಜಮ್ಮು ನೇರಳೆ ಮರ. ಆ ಕಡೆ ನಮ್ಮನೆ, ನಾವಿರೋ ಮನೆ. ನಾವಿರೋ ಮನೆ ಓಮ್ ಟೂರ್ ಮಾಡಿದ್ದೀನಿ ನಾನು ಆ ಮನೇದು. ಇವಾಗ ಇದು ಖಾಲಿಯಾಗಿದೆ, ಅದಕ್ಕೆ ಈ ಮನೆ ನಾನು ಓಮ್ ಟೂರ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಬೃಂದಾವನ ನೋಡಿ, ಮನೆಯಲ್ಲಿದು ಒಂದು ತುಳಸಿ ಗಿಡ ಇಟ್ಟಿದ್ವಿ ನಾವು, ಅವ್ರು ಖಾಲಿ ಮಾಡಿದ್ದಾರೆ, ಬೇರೆ ಗಿಡ ಇಟ್ಟಿದ್ದೀವಿ ಇದು ಹೊಸದಾಗಿ. ಇನ್ನು ಚಿಗುರು ಬರಬೇಕಿದು. ಇದು ಮೇಲೆ ಹೋಗೋಕ್ಕೆ ಸ್ಟೆಪ್ಸು, ಸಿಂಗಲ್ ಮನೆ ಇದು. ಮೇಲೆ ಸೋಲಾರು ಸಂಪು, ಇದು ಟ್ಯಾಂಕ್ ಇದೆ ಮತ್ತು ಸಿಂಟೆಕ್ಸ್ ಇದೆ. ಇದು ಮೆಟ್ಲ ಕೆಳಗಡೆ ಓಪನ್ ಪ್ಲೇಸ್ ಬಿಟ್ಟಿದ್ದೀವಿ, ಏನಾದರೂ ಬೇಡದೇ ಇರುವಂಥ ಪಾದ ಸಾಮಾನುಗಳಲ್ಲಿ ಇಟ್ಕೊಳ್ಳೋಕ್ಕೆ. ಇದು ಒಂದು ರೂಮ್ ಥರ ಮಾಡಿದ್ದೀವಿ ವೇಸ್ಟ್ ಸಾಮಾನಲ್ಲಿ ಇಟ್ಕೊಳ್ಳೋಕ್ಕೆ. ನೋಡಿ, ಇದು ಇಲ್ಲ, ಇದೊಂದು ಮಲ್ಲಿಗೆ ಗಿಡ. ಇದು ಆ ಕಡೆ ಮನೆ ನಮ್ಮದು. ಈ ಥರ ಟೈಲ್ಸ್ ಹಾಕ್ಸಿದ್ದೀವಿ. ಇಲ್ಲೊಂದು ಟ್ಯಾಪು, ನಾವು ಏನಾದರೂ ಮನೆ ಮುಂದೆ ಎಲ್ಲ ತೊಳಿಬೇಕಾದ್ರೆ ಒಂದು ಪೈಪ್ ಇದೆ. ಖಾಲಿಯಾಗಿದೆ ಇದು, ಇನ್ನೂ ಪೇಂಟ್ ಮಾಡಿಸಿಲ್ಲ. ಮೇಲೆಲ್ಲ ಈ ಥರ ಇದೆ. ಇದು 30-40 ಸೈಟ್, ಇದು ಫುಲ್ ಮನೆ. ಇದು ಸಿಂಗಲ್ ಹೌಸು, ಸಿಂಗಲ್ ಹೌಸು. ಇಲ್ಲೊಂದು ಮೋಟ್ರ್ ಇದೆ, ವೆಂಟಿಲೇಷನ್ ಎಲ್ಲ ಚೆನ್ನಾಗಿ ಬರುತ್ತೆ ಮನೆಗೆ. ಇದೊಂದು ಸಂಪು ಇಲ್ಲಿ, ಈ ಕಡೆ ಓಪನ್ ಪ್ಲೇಸು, ಫುಲ್ ವಾಸ್ತು ಮನೆ ಇದು. ನೋಡಿ, ಈ ಥರ ಮನೆಯಲ್ಲಿ ನಾವು ಒಳಗಡೆ ಹೋಗ್ಬೇಕಾದ್ರೆ ಈ ಥರ ರಂಗೋಲಿ, ಅರ್ಶಿನ, ಕುಂಕುಮ ಎಲ್ಲ ಇಡಬೇಕು ನೋಡಿ, ಹೊಸಲಿಗೆ ಎಲ್ಲ. ನಾನು ಇದು ಒಂದು ವಾಸ್ತುವು ಒಳ್ಳೆಯದು, ನಮ್ಮ ಮನೆಗೂ ಒಳ್ಳೆಯದು. ನೋಡಿ, ಇದು ವರಂಡ. ಈ ಖಾಲಿ ವರಂಡದಲ್ಲಿ ನಾವು UPS ಕನೆಕ್ಷನ್ ಕೊಟ್ಟಿದ್ದೀವಿ. ಇಲ್ಲಿ ನಾವಿದ್ದಾಗಲೂ ಇಲ್ಲೇ UPS ಇಟ್ಟಿದ್ವಿ ಈ ಮನೆಯಲ್ಲಿ. ನಾವು ಸುಮಾರು ವರ್ಷಗಳು ಈ ಮನೆಯಲ್ಲಿ ಇದ್ದು ಮತ್ತು ಆ ಮನೆ ಕಟ್ಕೊಂಡಿದ್ದು ನಾವು. ಇದೆಲ್ಲ ಈ ಚಪ್ಪಲಿ ಎಲ್ಲ ಇಡ್ತೀವಲ್ಲ, ಆ ಥರ ಬಾಕ್ಸ್ ಫುಲ್ಲು ಮಾಡಿಸ್ಬಿಟ್ಟಿದ್ದೀವಿ. ವೇಸ್ಟ್ ಸಾಮಾನಾದರೂ ಇಟ್ಕೋಬೋದು ಇಲ್ಲಿ, ಮತ್ತು ಚಪ್ಪಲಿ ಅದೆಲ್ಲ ಇಟ್ಕೋಬೋದು. ಇದು ಒಂದು ವಿಂಡೋ ನೋಡಿ, ಆ ಕಡೆಗೆ ಫುಲ್ಲು ಕರ್ಟನ್ಗಳು. ಇದು ಓಪನ್ ಮಾಡ್ಕೋಬೋದು. ಇದು ಪೂರ್ವದ ಬಾಗಿಲು ಮತ್ತು ಇದು ಉತ್ತರದ ಬಾಗಿಲಿದು. ನಾವು ಎರಡು ಬಾಗಿಲು ಇಟ್ಟಿದ್ವಿ ಆವಾಗಲೇ, ವಾಸ್ತುವಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ಥರ ಮಾಡಿದ್ವಿ. ಈಗ ನಮ್ಮ ಮನೆ ಹಾಲ್ ಎಂಟ್ರೆನ್ಸ್ಗೆ ಹೋಗೋಣ, ಬನ್ನಿ ಎಲ್ಲರೂ. ಈ ನಾವು ಇದು ದೊಡ್ಡ ಹಾಲು ನೋಡಿ, ಈ ಥರ ಹಾಲು ದೊಡ್ಡದಾಗಿದ್ದರೆ ನಮಗೆ ವಿಶಾಲವಾಗಿರುತ್ತೆ. ಮನೆಯಲ್ಲಿ ಏನು ಬೇಕಾದರೂ ವಸ್ತುಗಳನ್ನ ಇಟ್ಕೋಬೋದು ನೋಡಿ, ಸೋಫಾಗಳು, ದಿವಾನಗಳು ಎಲ್ಲ. ನನ್ನ ಈ ಥರ ನೋಡಿ ಮೇಲೆ, ಇದೆಲ್ಲ ನಾವು ಈ ಥರ ಮಾಡಿಸಿದ್ದೀವಿ, ವುಡ್ ವರ್ಕಲ್ಲೇ ಮಾಡಿಸಿದ್ ಬಿಟ್ಟಿದ್ದೀವಿ ಆವಾಗಲೇ. ಈ ಕಲರ್ ಡಾರ್ಕ್ ಬ್ರೌನ್ ಹಾಕ್ಸಿದ್ವಿ, ನಮ್ಗೆ ಇಷ್ಟ ಆಗಿ ಈ ಕಲರು ನಾನು ಹಾಕ್ಸ್ಕೊಂಡೆ ನೋಡಿ. ಈ ಥರ ವುಡ್ ವರ್ಕು ನಾವೇ ಸೆಲೆಕ್ಟ್ ಮಾಡಿ ಈ ಥರ ಎಲ್ಲ ಮಾಡ್ಕೊಂಡಿದ್ದೀವಿ. ಈ ಮನೆಯಲ್ಲಿ ಎರಡು ರೂಮ್ಗಳು, ಒಂದು ದೇವ್ರ ಮನೆ, ಒಂದು ಡೈನಿಂಗ್ ಹಾಲು, ಎರಡು ವರಂಡಗಳು ಬರುತ್ತೆ ನೋಡಿ. 30-40 ಫುಲ್ ಸೈಟ್ ಇದು. ಇವಾಗ ರೆಂಟ್ಗೆ ಕೊಡ್ತಾ ಇದ್ದೀವಿ ನಾವು. ಅವ್ರು ಖಾಲಿ ಮಾಡಿದ್ದಾರೆ, ಇನ್ನು ಪೇಂಟ್ ಹಾಕ್ಸ್ಬೇಕು. ನಾನು ಪೇಂಟ್ ಹಾಕಿಲ್ಲ, ಹಾಗೆ ನಿಮ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಓಮ್ ಟೂರ್ ಮಾಡಿ ಅಂತಂದಲ್ಲ, ಅದಕ್ಕೆ ಓಮ್ ಟೂರ್ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇದು ಒಂದು ಅಟ್ರ್ಯಾಕ್ಷನ್ ನೋಡಿ ಈ ಮನೆಗೆ. ಈ ವುಡ್ ವರ್ಕ್ ತುಂಬ ಅಟ್ರ್ಯಾಕ್ಷನ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಈ ಶೋಕೇಸ್ ತುಂಬ ಎಲ್ಲ ಗೊಂಬೆಗಳು, ವಾಸುಗಳು ಎಲ್ಲ ಇಟ್ಬಿಟ್ಟಿದೆ ನೋಡಿ. ಇದು ಕ್ಲೀನ್ ಮಾಡೋಕ್ಕೂ ತುಂಬ ಈಸಿ ನೋಡಿ. ಇದು ಈ ಥರ ತುಂಬ ಚೆನ್ನಾಗಿರುತ್ತೆ ಈ ಮನೆಯಲ್ಲಿ. ಒಂದು ಕಳೆ ನೋಡಿ, ಕರ್ಟನ್ಗಳು ಎಲ್ಲ ಹಾಕೋಷ್ಟಲ್ಲೇ
ಮನೆ ಕಟ್ಟಿದ ಮೇಲೆ 3 ವರ್ಷ ನಾನು ಹೋಗಲೇ ಇಲ್ಲ, ಈ ಮನೆಯಲ್ಲೇ ಇರಬೇಕು ಅಂತಂದ್ಬಿಟ್ಟು. ಆ ಥರ ಅಟ್ಯಾಚ್ಮೆಂಟ್ ಒಂದಿದೆ ನೋಡಿ ನನಗೆ ಈ ಮನೆ ಮೇಲೆ, ಒಂದು ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ನೋಡಿ. ಈ ಥರ ಬುಕ್ಸ್ ಎಲ್ಲ ಇಟ್ಕೋಬೇಕಾದ್ರೆ ಮಕ್ಕಳಿಗೆ ವಾರ್ಡ್ ರೂಪಗಳು ನೋಡಿ. ಈ ಥರ ಎಲ್ಲ ನಾನು ಈ ಥರ ಶೋಕೇಸ್ ಆದರೆ ನಮ್ಮ ಕ್ಲೀನ್ ಮಾಡ್ಕೋಬೋದು ನೋಡಿ. ಧೂಳು ಬೀಳಲ್ಲ, ಈ ಓಪನ್ ಶೋಕೇಸ್ಗಳಲ್ಲೆಲ್ಲ ಧೂಳು ಬೀಳುತ್ತೆ, ಇದರಲ್ಲಿ ಬೀಳಲ್ಲ ನೋಡಿ. ತಿಂಗಳಿಗೊಂದ್ಸಲ ನಾವು ಕ್ಲೀನ್ ಮಾಡಿಕೊಂಡ್ರೆ ಸಾಕು ನೋಡಿ. ಇದು ನೋಡಿ, ಇಲ್ಲಿ ಆ ಕಡೆ ಈ ಕಡೆ ಒಂದು ನಾನು ದೀಪಗಳು ಇದು ಹಿತ್ತಾಳೆ ದೀಪಗಳಿಟ್ಟಿದ್ದೆ. ಸೆಂಟ್ರಲ್ಲಿ ಟೆಡಿ ಬೇರೆಗಳೆಲ್ಲ ಇಟ್ಬಿಟ್ಟು ಒಂದು ಇದು ಮಾಡಿದ್ವಿ. ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಇದು ಟೇಪ್ ರೆಕಾರ್ಡ್ ಇಟ್ಟಿದ್ವಿ, ಇವಾಗ ಆ ಮನೇಲಿ ಇಟ್ಟಿದ್ದೆಲ್ಲ ಅದೇ ಒಂದು. ಈ ಥರ ಬುಕ್ಸ್ಗೆ ನೋಡಿ, ಮಕ್ಕಳಿಗೆ ಬುಕ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಬುಕ್ಸು ಏನು ಬೇಕಾದರೂ ಇಟ್ಕೋಬೋದು. ಇದು ನೋಡಿ, ಇದು ಓಪನ್ ಆಗುತ್ತೆ. ಈ ಥರ ಎಲ್ಲ ಅನುಕೂಲವೂ ಇದೆ ಮನೆಯಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ವಾಸ್ತು ಇರುವಂಥ ಮನೆ ಇದು ನಮ್ಮನೆ ನೋಡಿ. ನೋಡಿ ಈ ಥರ ಇದು ಶೋಕೇಸು ತುಂಬ ಚೆನ್ನಾಗಿದೆ ನೋಡಿ. ಇದು ತುಂಬ ದೊಡ್ಡ ಶೋಕೇಸ್, ಇದು ಹಾಲಿಗೆ ಇಷ್ಟು ಮಾಡಿಸ್ಕೋಬೇಕು ನೋಡಿ. ಯಾರಾದರೂ ಮಾಡಿಸೋವಾಗ ಈ ಥರ ಶೋಕೇಸ್ ಇದ್ದರೆ ಒಂದು ಲುಕ್ ಬರುತ್ತೆ ಮನೆಗೆ ನೋಡಿ. ತುಂಬಾ ದೊಡ್ಡದಾದ ಹಾಲಿದು, ತುಂಬ ಇಷ್ಟಿರಬೇಕು ನೋಡಿ. ಹಾಲು ಅಂದರೆ ಸ್ವಲ್ಪ ದೊಡ್ಡದಿರಬೇಕು. ಇವಾಗ ನಿಮಗೆ ದೇವ್ರ ಮನೆಗೆ, ದೇವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನೋಡಿ. ಈ ಥರ ದೇವ್ರ ಮನೆಯಲ್ಲಿ ನೋಡಿ, ಯಾವುದೇ ಒಂದು ಮನೆಯಲ್ಲಿ ನಾವು ಖಾಲಿ ಬಿಡಬಾರ್ದು ನೋಡಿ ಮನೆಗಳು. ಈ ಥರ ಒಂದು ದೇವ್ರ ಫೋಟೋ ಇಟ್ಟು ಪೂಜೆ, ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾ ಇರಬೇಕು. ಅದು ಒಂದು ಲಕ್ಷಣ ನೋಡಿ ಮನೆಗೆ. ಇಲ್ಲೊಂದು ಮನೆ ದೇವರು ವೆಂಕಟೇಶ್. ನೋಡಿ ಇದು ನಮ್ಮ ದೇವ್ರ ಮನೆ ನೋಡಿ. ನಾವು ಯಾವಾಗಲೂ ಇಡೋವಾಗ ಈ ಥರ ಕಟ್ಟೆಗಳು ಕಟ್ಟಿಸ್ತೀವಲ್ಲ ದೇವ್ರ ಮನೇಲಿ, 2 ಕಟ್ಟೆ ಕಟ್ಸ್ಕೋಬೇಕಂತೆ ನೋಡಿ. ಇದು ವಾಸ್ತು ತುಂಬ ಒಳ್ಳೆಯದಂತೆ ನೋಡಿ. ದೇವ್ರಿಗೆ 2 ಸ್ಟೆಪ್ ಇಟ್ಕೋಬೇಕು, ಒಂದೇ ಸ್ಟೆಪ್ ಇಡಬಾರ್ದು. ಆ ಥರ ಏನಾದರೂ ಒಂದೇ ಸ್ಟೆಪ್ ಇಡೋವಾಗ ನಾವು ಒಂದು ಮಣೆ ಹಾಕ್ಬಿಟ್ಟು ದೇವ್ರನ್ನ ಅದ್ರ ಮೇಲೆ ಇಟ್ಕೋಬೇಕು. ಈ ಥರ ಡಬಲ್ ಸ್ಟೆಪ್ ಹಾಕ್ಬೇಕು ನೋಡಿ, 2 ಸ್ಟೆಪ್ಪು. ಈ ಥರ ನೋಡಿ, ಮೇಲೆಲ್ಲ ಈ ಥರ ಪ್ಲೈನ್ ಬಿಟ್ಬಿಟ್ಟಿದ್ದೀವಿ. ನಾವು 6 ವರ್ಷ ಈ ಮನೆಯಲ್ಲಿ ಇದ್ದು ನನ್ನ ಮಗಳಿಗೆಲ್ಲ ಮದುವೆ ಮಾಡಿದ್ದು ನೋಡಿ. ಈ ಥರ ನನ್ನ ಮಗಳಿಗೆ ಜಾಬ್ ಆಗಿತ್ತು ಈ ಮನೆಯಲ್ಲೇ, ದೊಡ್ಡ ಮಗಳಿಗೆ. ಈ ಥರ ನೋಡಿ, ನಾವು ಓಂ ಶಕ್ತಿಗೆ ಹೋಗೋದ್ರಿಂದ ಆವಾಗವಾಗ ಮಾಲೆ ಹಾಕ್ತೀವಿ. ಆದ್ದರಿಂದ ನಿಮಗೆ ನೋಡಿ ಫೋಟೋ ಇಟ್ಟಿದ್ದೀವಿ. ಇದೇ ಫೋಟೋನೇ ನೋಡಿ, ಪ್ರತಿಯೊಬ್ಬರು ಮನೆಯಲ್ಲಿ ಖಾಲಿಯಾದಾಗ ಖಾಲಿ ಮನೆ ಬಿಡಬಾರ್ದು. ಈ ಥರ ದೇವ್ರ ಫೋಟೋ ಇಟ್ಬಿಟ್ಟು ಬೆಳಗ್ಗೆ ಸಂಜೆ ದೀಪ ಹಚ್ಚಬೇಕು ನೋಡಿ. ಇದು ಒಂದು ಪದ್ಧತಿ, ಎಲ್ಲರೂ ಲೈಟ್ ಹಾಕ್ಬೇಕು ಮನೆಯಲ್ಲಿ, ಕತ್ತಲು ಮನೆ ಇಡಬಾರ್ದು. ಈ ಥರ ಮಾಡ್ಕೋಬೇಕು ನೋಡಿ. ಬಾಗಿಲು ನಮ್ಮ ಮನೆಗೆ, ದೇವ್ರ ಮನೆಗೆ ನೋಡಿ. ನಾವು ಹೊಸಲು ಎಲ್ಲ ಅದಕ್ಕೂ ಇಟ್ಟಿಸಿದ್ದೀವಿ ನೋಡಿ, ಬಾಗಿಲುಗಳಿಗೆಲ್ಲರೂ. ಇದು ವಾಸ್ತು ಅಂತಂದ್ಬಿಟ್ಟು ಇಟ್ಟಿದ್ದೀವಿ. ಇದು ಇವಾಗ ನಿಮಗೆ ರೂಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ. ಇದು ನೈಋತ್ಯ ಮೂಲೆ ರೂಮ್. ಇದು ವಾಸ್ತು ಪ್ರಕಾರ ಈ ರೂಮು ಮನೆ ಯಜಮಾನರು ಇದರಲ್ಲೇ ಈ ರೂಮಲ್ಲೇ ಮಲ್ಕೋಬೇಕು ನೋಡಿ. ನೋಡಿ ಇದು ಒಂದು ದೊಡ್ಡ ವಾಲ್ ರೂಪಗಳು, 2 ಇರೋದು. ಆದರೆ 2 ಇದ್ರೂ ದೊಡ್ಡದಾಗಿದ್ದಾವೆ ನೋಡಿ. ಒಬ್ಬರೊಬ್ಬರು ಬಟ್ಟೆಗಳನ್ನು ಇಲ್ಲೇ ಇಟ್ಬಿಡ್ಬೋದು, ಅಷ್ಟು ದೊಡ್ಡ ವಾಲ್ ರೂಪ್ ಇದು. ಈ ಕಡೆ ಬೋಲ್ಟ್ ಹಾಕಿದ್ದೀವಿ, ಬರ್ತಾ ಇಲ್ಲ. ಇದು ಆ ಕಡೆ ಮನೆ ನಮ್ಮದು, ಅದು ನಮ್ಮ ಮನೆಯೇ ನೋಡಿ. ಈ ಥರ ಮೇಲೆಲ್ಲ ಶೆಲ್ಫ್ ಎಲ್ಲ ಮಾಡಿಸಿದ್ದೀವಿ, ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ ಈ ಮನೆಯಲ್ಲಿ. ವಾಸ್ತು ಇದೆ ಮೇನ್ ಈ ಮನೆಯಲ್ಲಿ, ತುಂಬಾ ವಾಸ್ತು ಇದೆ ನೋಡಿ.
ಇದು ಇನ್ನೊಂದು ರೂಮು ಮಕ್ಕಳಿಗೆ ಅಂತಂದ್ಬಿಟ್ಟು ಚಿಕ್ಕ ರೂಮು, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಚಿಕ್ಕದ ರೂಮ್ ಇದು. ಇದು ಚೆನ್ನಾಗಿದೆ ನೋಡಿ, ಇಲ್ಲಿ ಒಂದು ವಿಂಡೋ ಇಡ್ಸಿದ್ದೀವಿ ಈ ಥರ. ಇದು ಒಂದು ವಾರ್ಡ್ರೋಬು, ಮಕ್ಕಳಿಗೆ ಬಟ್ಟೆಗಳಿಗೆ ಏನಾದರೂ ಇಟ್ಕೋಬೇಕಾದ್ರೆ ನೋಡಿ. ಹ್ಯಾಂಗರ್ ಒಂದು ಈ ಥರ ದೊಡ್ಡದಾಗಿದೆ ನೋಡಿ. ಇದು ಇದು ಲಾಕ್ ಇದೆ, ಲಾಕ್ ಹಾಕಿದ್ದೀನಿ ಇಲ್ಲಿ ಮೇಲೆ. ಇದು ದೊಡ್ಡದಾಗಿದೆ, ಇದು ಆ ಕಡೆ ಒಂದು ಈ ಕಡೆ ಒಂದು ದೊಡ್ಡ ವಾರ್ಡ್ರೋಬು. ಮೇಲೇನೂ ಅಷ್ಟೇ, ಎಲ್ಲನೂ ವಾರ್ಡ್ರೋಬ್ ಮಾಡಿಸ್ಬಿಟ್ಟಿದ್ದೀವಿ. ನಮಗೆ ಬೇಡದೇ ಇರೋವಂಥ ವಸ್ತುಗಳನ್ನ ಮೇಲೆ ಇಟ್ಕೋಬೋದು ನೋಡಿ, ಮೇಲೆ ಜಾಗ ಇರುತ್ತಲ್ಲ ಅದರಿಂದ ಮೇಲೆ ಇಟ್ಕೋಬೋದು ನಾವು. ಈ ಮೇಲೆ ಇಲ್ಲ, ಈ ಸ್ಟಾರ್ಸ್ ಹಾಕ್ಸಿದ್ವಿ ಮಕ್ಕಳ ರೂಮ್ ಅಂತಂದ್ಬಿಟ್ಟಿದ್ದು. ಈ ಥರ ಸ್ಟಾರ್ಸ್ ಎಲ್ಲ ಇದು ಮಾಡಿದ್ವಿ. ಇದು ಲೈಟ್ ಆನ್ ಆಫ್ ಮಾಡಿದ್ರೆ ಆಕಾಶದಲ್ಲಿ ಯಾವ ಥರ ಗ್ರಹಗಳು ಇರುತ್ತೋ ಅದೇ ಥರನೇ ಇರುತ್ತೆ ನೋಡಿ, ನಕ್ಷತ್ರಗಳು ಎಲ್ಲನೂ. ಇದು ಬೆಳಕಿ ಇರೋದ್ರಿಂದ ಕಾಣಿಸಲ್ಲ, ಕತ್ಲೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೈಟ್ ಟೈಮಲ್ಲಿ ಒಂದಿನ ನಮಗೆ ಇದು ತೋರಿಸ್ತೀನಿ. ಕತ್ತಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು. ಈ ಸ್ಟಾರ್ಸ್ ಎಲ್ಲನೂ ಮೇಲೆ ಹಾಕಿದ್ದೀನಿ. ಇದು ಮಕ್ಕಳ ರೂಮು, ಒಂದು 30-40 ಸೈಟಲ್ಲಿ ನಾವು ಇಷ್ಟು ಎಷ್ಟು ಪ್ಲ್ಯಾನ್ ಬರುತ್ತೋ ವೇಸ್ಟ್ ಮಾಡಿದಿರೋ ಅಷ್ಟು ನಾವು ಜಾಗ ಉಪಯೋಗಿಸ್ಕೊಂಡು ಕಟ್ಸಿದ್ದೀವಿ ನೋಡಿ. ಕರ್ಟನ್ಗಳಿಗೆಲ್ಲ ಆವಾಗ ನಾವು ಈ ಥರನೇ ಮಾಡಿಸ್ಬಿಡ್ತೀವಿ ನೋಡಿರಿ. ಪೈಪ್ಗಳೆಲ್ಲ ಹಾಕ್ಸಿಲ್ಲ, ಒಳಗಡೆ ಪೈಪ್ ಹಾಕ್ಕೊಟ್ಟಿದ್ದೀವಿ ಈ ಥರ ಒಳಗಡೆ ಪೈಪು ಕೊಟ್ಟಿದ್ದೀವಿ. ಇದು ಡೈನಿಂಗ್ ಹಾಲ್ ಬೇಡ ಇವಾಗ ನಮಗೆ, ಡೈನಿಂಗ್ ಹಾಲ್ ಇದು ನೋಡಿ ಈ ಥರ ಡೈನಿಂಗ್ ಹಾಲ್. ನಾವು ಈ ಕಡೆಯಿಂದ ಬಂದರೆ ನಮಗೆ ನೋಡಿ ಈ ಕಡೆಯಿಂದ ನೋಡಿ ಆ ಕಡೆಗೆ ವರಂಡಾಗೆ ಈ ಕಡೆ ಡೈನಿಂಗ್ ಹಾಲ್ಗೆ ಈ ಥರ ಕೊಟ್ಟಿದ್ದೀವಿ ನೋಡಿ ಈ ಥರ. ನಾವು ಇವಾಗ ಡೈನಿಂಗ್ ಹಾಲ್ಗೆ ಎಂಟ್ರೆನ್ಸ್, ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮನೆಯಲ್ಲಿ, ಅಷ್ಟು ಥಂಡಿ ಆಗಲ್ಲ, ಕೋಲ್ಡ್ ಆಗಲ್ಲ, ಚೆನ್ನಾಗಿರುತ್ತೆ. ಇದು ನಾನು ಆ ಕಡೆ ಈ ಕಡೆ ಒಂದು ವಾಸಿಗಳಿಟ್ಟಿದ್ದೆ ಅವಾಗ, ಅದಕ್ಕಿಂತ ವುಡ್ ವರ್ಕ್ ಅಲ್ಲೇ ಮಾಡಿಸ್ಕೊಂಡಿದ್ವಿ ನಾನು. ಈ ಥರ ಪೇಂಟ್ ನೋಡಿ ಎಲ್ಲನು. ಇಲ್ಲಿ ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದೀವಿ. ಇಲ್ಲಿ ಯು ಪಿ ಎಸ್ ಹಾಕ್ಕೊಳ್ಳೋವರೆಗೆ ಫ್ರಿಜ್ ಪಾಯಿಂಟ್ ಬೇಡ ಅಂದರೆ ಡೈರೆಕ್ಟಲ್ಲಿ ಆಫ್ ಆಗುತ್ತೆ. ಇದು ಕೊಟ್ಟಿದ್ದೀವಿ ಇಲ್ಲಿ. ಇದು ನೋಡಿ ಶೋಕೇಸು, ಈ ಥರ ರ್ಯಾಕ್ ಸಿಸ್ಟಮ್ ಇದು ನೋಡಿ ಈ ಥರ. ಇದು ಅಷ್ಟೇ ನಮಗೆ ಮನೆಗೆ ಉಪಯೋಗಿಸ್ಕೊಳ್ಳುವಂಥ ಪ್ಲೇಟ್ಗಳಾಗಲಿ ತಟ್ಟೆಗಳಾಗಲಿ ಎಲ್ಲ ಇದರಲ್ಲಿ ಇಟ್ಕೋಬೋದು, ನೀಟಾಗಿರುತ್ತೆ ನೋಡಿ. ಇದು ಡೈನಿಂಗ್ ಹಾಲಲ್ಲಿ ವಿಂಡೋ, ವಿಂಡೋ ತೆಗೆದ ತಕ್ಷಣ ನಮ್ಮ ಬಿಲ್ವು ಪತ್ರ ಮರ ಕಾಣಿಸುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಬಂದು ದರ್ಶನ ಮಾಡ್ಕೋಬೋದು ನೋಡಿ. ಇದು ಒಂದು ವಾಷ್ ಬೇಸನ್ನು, ಅವ್ರು ಖಾಲಿ ಮಾಡಿದ್ಮೇಲೆ ಸರಿಯಾಗಿ ಇನ್ನು ಕ್ಲೀನ್ ಮಾಡಿಲ್ಲ, ಇನ್ನು ಪೇಂಟ್ ಹಾಕಿದ್ಮೇಲೆ ಕ್ಲೀನ್ ಮಾಡ್ತೀವಿ. ಇಲ್ಲಿ ಬಂದೆಲ್ಲ ಕ್ಲೀನ್ ಮಾಡಿಸಿದ್ದೀವಿ, ಹಂಗೂ ಅವರು ಸರಿಯಾಗಿ ಮಾಡಿಲ್ಲ, ಇನ್ನೊಂದ್ಸರಿ ಮಾಡಿಸ್ಬೇಕಿದು. ಇನ್ನು ಪೇಂಟ್ ಮಾಡಿಸ್ಬೇಕು ಮನೆಗೆ, ಅಡುಗೆ ಮನೆಗೆ ಎಂಟ್ರೆನ್ಸ್ ಕೊಡ್ತಾ ಇದ್ದೀನಿ ನೋಡಿ. ಇದು ಅಡುಗೆ ಮನೆ, ಇಲ್ಲಿ ಒಂದು ವಿಂಡೋ, ಇದು ಓಪನ್ ಆಗುತ್ತೆ ನೋಡಿ. ಹೊರಗಡೆ ನಾವು ಇಲ್ಲಿ ಅಡುಗೆ ಮಾಡಿಕೊಂಡೆ ನೋಡ್ಬೋದು ನೋಡಿ, ಯಾರು ಬರ್ತಾಯಿದ್ದಾರೆ ನಮ್ಮ ಮನೆಗೆ ಅಂತಂದ್ಬಿಟ್ಟು ಗೊತ್ತಾಗುತ್ತೆ ನಮಗೆ. ಅಡುಗೆ ಮಾಡೋವಾಗಲೇ ನಮಗೆ ಗೊತ್ತಾಗುತ್ತೆ. ಇದು ಒಂದು ಶೆಲ್ಫ್, ಇದು ಆವಾಗ ಈ ಥರ ಆರ್ಚ್ ಥರ ಮಾಡಿಸಿದ್ವಿ ನಾವು, ಈ ಹೊಗೆ ಎಲ್ಲ ಬರದೆ ಇರಲಿ ಘಾಟ ಎಲ್ಲ ಅಂತ ಅಲ್ಲೊಂದು ವೆಂಟಿಲೇಷನ್ ಕಿಟಕಿ ಮಾಡಿಸಿದ್ವಿ. ಇದಕ್ಕೆ ವುಡ್ ವರ್ಕ್ ಅವು ಮಾಡಿಸ್ಬೇಕಾಗಿತ್ತು, ನಿಲ್ಲಿಸ್ಬಿಟ್ವಿ. ಇದಕ್ಕೊಂದು ಬಾಕಿ ಇತ್ತು, ಇದೊಂದು ಮತ್ತು ರೆಂಟ್ಗಲ್ವಾ ಅಂತಂದ್ಬಿಟ್ಟು ಹಂಗೆ ಬಿಟ್ಬಿಟ್ವಿ ನೋಡಿ ಈ ಥರ. ಇದೆಲ್ಲ ಕ್ಲೀನ್ ಮಾಡಬೇಕು, ಅವರು ಕ್ಲೀನ್ ಮಾಡಿಲ್ಲ, ಗಲೀಜು ಮಾಡಿದರು. ಇನ್ನೂ ಒಂದ್ಸಲ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ನೋಡಿ. ಇದು ಒರಳು, ನಾವು ಒರಳು ರುಬ್ಕೋಬೇಕಾದ್ರೆ ಎಲ್ಲ ನೀನು. ಇವಾಗ ಸಾಮಾನ್ಯ ಉರುಳುಗಳೇ ಹಾಕಲ್ಲ ಮನೆಗಳಲ್ಲಿ, ನಮ್ಮ ಮನೇಲಿ ಉರುಳು ಹಾಕ್ಸಿದ್ದೀನಿ ನಾವು ಇರಲಿ ಅಂತಂದ್ಬಿಟ್ಟು. ಏನಾದರೂ ಮದುವೆ ಟೈಮಲ್ಲೆಲ್ಲ ಅರಿಶಿನ ಶಾಸ್ತ್ರಗಳೆಲ್ಲ ಮಾಡಬೇಕಾದ್ರೆ ಉರುಳು ಇರಲೇಬೇಕಲ್ವಾ, ಅದಕ್ಕೆ ಬನ್ನಿ. ಅಡುಗೆ ಮನೆ ಆಯ್ತು ಇವಾಗ ನಿಮಗೆ ನೋಡಿ, ಈ ಕಡೆಯಿಂದ ನಾನು ಅಡುಗೆ ಮನೆ ಈ ಥರ ಒಂದು ಕರ್ಟನ್ನು ಅಡುಗೆ ಮನೆಗೆ
ಇದು ಅಡುಗೆ ಮನೆ. 30-40 ಸೈಟಲ್ಲಿ ಫುಲ್ಲು ಪ್ಲ್ಯಾನ್ ಪ್ರಕಾರ ನಮ್ಮನೆಯವರೇ ಪ್ಲ್ಯಾನ್ ನೋಡಿ ಇದೆಲ್ಲ ನಾನು. ಚೆನ್ನಾಗಿತ್ತು, ಇದು ವಾಸ್ತು ಚೆನ್ನಾಗಿದೆ. ಇದು ಬಾತ್ರೂಮ್ಗೆ ಎಂಟ್ರೆನ್ಸ್ ನೋಡಿ, ಇವಾಗ ಬಚ್ಚಲ ಮನೆ ಇದು. ಇದಕ್ಕೊಂದು ಬಾಗಿಲು, ಇಲ್ಲೂ ಒಂದು ಕರ್ಟನ್ನು. ಈ ಥರ ಎಲ್ಲದಕ್ಕೂ ಪೈಪ್ ಹಾಕ್ಸಿದ್ದೀವಿ. ಇಲ್ಲಿ ಬಲ್ಪ್ ಹೋಗಿದೆ ಅನಿಸುತ್ತೆ. ಇದು ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದೀವಿ ನೋಡಿ. ಇಲ್ಲೊಂದು ಬಟ್ಟೆಗಳು ಹಾಕ್ಕೊಳ್ಳೋಕ್ಕೆ, ಇದು ಬಾಗಿಲು. ಹಿಂಗೆ ನೋಡಿ ಬಾಗಿಲು ಹಾಕ್ಕೊಂಬಿಡ್ಬೋದು, ಹಿಂಗೆ ತೊಗೋಬೋದು. ಫ್ಲೋರಿಂಗ್ ಇದೆಲ್ಲ ಇದು ಹಾಕಿದ್ದೀವಿ ನಾವು. ಇದು ತುಂಬ ಕ್ಲೀನಾಗಿರುತ್ತೆ, ಬೇಗ ಕ್ಲೀನ್ ಮಾಡ್ಕೋಬೋದು. ಹೆಣ್ಮಕ್ಳಿಗೆ ಅಷ್ಟು ಕಷ್ಟ ಆಗಲ್ಲ ಇದು ಬಾತ್ರೂಮ್ ಕ್ಲೀನ್ ಮಾಡಬೇಕಾದ್ರೆ. ಇದು ಟೈಲ್ಸು, ವೈಟ್ ಟೈಲ್ಸ್ ಹಾಕ್ಸಿದ್ದೀವಿ. ಇದು ಒಂದು ಜನರಲ್ ಟಾಯ್ಲೆಟ್ಟು, ಇದು ಒಂದು, ಇದು ಒಂದು ಕಮೋಡ್ ಹಾಕ್ಸಿದ್ದೀವಿ. ಜನರಲ್ ಒಂದು ಕಮೋಡ್ ಒಂದಿದೆ ಈ ಥರ. ಇಲ್ಲೊಂದು ವೆಂಟಿಲೇಷನ್ಗೆ ಒಂದು ಕಿಟಕಿ, ಇದು ಒಂದು ಅಟ್ಟ ಮಾಡಿಸಿದ್ದೀವಿ ನೋಡಿ. ಏನಾದರೂ ವೇಸ್ಟ್ ಸಾಮಾನಲ್ಲಿ ಗೀಸರ್ ಪಾಯಿಂಟ್ಗೆ ಅಂದು ಕೊಟ್ಟಿದ್ದೀವಿ. ಗೀಸರ್ ಇಲ್ಲಿ ಫಿಟ್ ಮಾಡ್ಕೊಂಡಿದ್ವಿ ನಾವು. ಇದು ಈ ಮನೆಗೆ ಒಂದು ಅಂಡೆ ಒಲೆ ಇತ್ತು ನೋಡಿರಿ ಮೊದಲಿಂದನು. ಈ ಅಂಡೆ ಒಲೆ ನಾನು ತೆಗೆಸ್ಲಿಲ್ಲ, ಇದಕ್ಕೆ ಮತ್ತೆ ಪೇಂಟ್ ಮಾಡಿಸ್ಬೇಕು ಎಲ್ಲನೂ ಕ್ಲೀನಾಗಿ. ಇದು ಪೇಂಟ್ ಆಗಿಲ್ಲ ಇನ್ನು. ಈ ಥರ ಅಂಡೆ ಒಲೆಯಲ್ಲಿ ನಮಗೆ ವೇಸ್ಟ್ ಚಿಪ್ಪುಗಳು ಪೇಪರ್ ಎಲ್ಲ ಇದ್ದರೆ ಹಾಕ್ಬಿಟ್ರೆ ಒಂದೇ ಸಲ ಎಷ್ಟು ಬೇಗ ನೀರು ಕಾಯುತ್ತೆ ಅಂದರೆ, ಈ ಮಳೆಗಾಲದಲ್ಲೆಲ್ಲ ಸೋಲಾರಲ್ಲಿ ನೀರು ಕಾಯದೇ ಇದ್ದರೆ ಇದರಲ್ಲಿ ಬೇಗ ಕಾಯುತ್ತೆ ನೋಡಿ. ಈ ಥರ ಒಂದು ಎಮರ್ಜೆನ್ಸಿಗೆ ಅಂತ ನಾನು ನಮ್ಮನೇಲಿ ಬೇಡ ಅಂದ್ರೆ ಅವಾಗ ನಾನು ಇರಲಿ ಹಂಗೆ ಇರಲಿ ಬೇಕಾಗುತ್ತೆ ಅಂಡೆ ಒಲೆ ಇರಲಿ ಅಂತಂದ್ಬಿಟ್ಟು ನಾನು ಇರಿಸ್ತೆ ನೋಡಿ. ಈ ಥರ ಹಾಕ್ಸಿದ್ದೀವಿ. ಕಡೆ ಈ ಕಡೆಯಿಂದ ಹಿಂಗೆ ತೆಗೆದ್ರೆ ನೋಡಿ ಹಾಲು ಎಷ್ಟು ನೀಟಾಗಿ ಕಾಣಿಸುತ್ತೆ ನಡೆಸಿದ್ದು. ಈ ಥರ ಮನೆಗೆ ಎಲ್ಲ ಕಡೆಯೂ ಬಾಗಿಲುಗಳೆಲ್ಲ ಯಾವಾಗ್ಲೂ ರೂಮ್ ಬಾಗಿಲಾಗಲಿ ಎಲ್ಲನೂ ಹಿಂಗೆ ಉತ್ತರಕ್ಕೆ ಇರಬೇಕಂತ ನೋಡಿ ವಾಸ್ತು ಪ್ರಕಾರ. ಅದು ಅಭಿವೃದ್ಧಿಯಾಗುತ್ತೆ ಚೆನ್ನಾಗಿ. ಉತ್ತರ ನೋಡಬೇಕು ಬಾಗಿಲುಗಳೆಲ್ಲನೂ. ಇವಾಗ ನಾವು ರೂಮ್ ಬಾಗಿಲಾಗಲಿ ಎಲ್ಲನೂ ಉತ್ತರದ ಕಡೆ ಇರಬೇಕು ನೋಡಿ. ಎಲ್ಲ ಬಾಗಿಲುಗಳು ಒಂದು ವಾಸ್ತು ಪ್ರಕಾರ ಅದು ಚೆನ್ನಾಗಿರುತ್ತೆ ನೋಡಿ. ಇದು ಫುಲ್ ವಾಸ್ತು ಮನೆ ನೋಡಿ. ಆವಾಗಲೇ ನಮ್ಮ ಮನೆಯವರು ಎಲ್ಲ ವಾಸ್ತು ಬುಕ್ಸ್ ಎಲ್ಲ ಓದಿ ಆವಾಗಲೇ ವಾಸ್ತು ಪ್ರಕಾರನೇ ಬೇಕು ಅಂತಂದ್ಬಿಟ್ಟು ವಾಸ್ತು ಪ್ರಕಾರನೇ ಇದು ಮನೆ ನಾವು ಪ್ಲ್ಯಾನ್ ನಮ್ಮ ಪ್ಲ್ಯಾನ್ ಪ್ರಕಾರನೇ ನಾವು ಹಾಕ್ಸ್ಕೊಂಡಿದ್ದು ನೋಡಿ. ಈ ಥರ ಇನ್ನು ಪೇಂಟ್ ಆಗಿಲ್ಲ, ಇದಕ್ಕೆ ಪೇಂಟ್ ಮಾಡಿಸ್ಬೇಕು. ಇನ್ನು ಒಂದೆರಡು ಸಲ ಕ್ಲೀನ್ ಮಾಡಬೇಕು, ಖಾಲಿಯಾಗಿದೆ ಮನೆ. ಅದರಿಂದ ಇನ್ನು ಮತ್ತೆ ಅವ್ರು ಬಂದಮೇಲೆ ನಾವು ಹೋಮ್ ಟೂರ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಈಗಲೇ ಮಾಡ್ತಾಯಿದ್ದೀನಿ ನೋಡಿ. ಇದು ರೆಂಟ್ ಹೌಸ್ ಇದು ನೋಡಿ, ಎನ್ ಜಿ ಲಲಿತಾ. ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಯಾವ ಥರ ಇದೆ ಅಂತಂದ್ಬಿಟ್ಟು. ನಮ್ಮನೆ ಇದು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಾಗಿಲು ನೋಡಿ, ಈ ಬಾಗಿಲು ನಮ್ಗೆ ಬೇಡ ಅಂದರೆ ಒಬ್ಬರೇ ಇರೋವಾಗ ಇದು ಲಾಕ್ ಮಾಡಿಬಿಟ್ಟು ಈ ಬಾಗಿಲು ಲಾಕ್ ಮಾಡಿಬಿಟ್ಟು ನಾವು ಈ ಕಡೆಯೇ ಓಡಾಡ್ಕೋಬೋದು ನೋಡಿ. ಗೊತ್ತಾಗಲ್ಲ ಮನೆ ಬಾಗಿಲು ಹಾಕ್ದಂಗೆ ಇರುತ್ತೆ. ಇದು ಓಪನ್ ಇರ್ಬೋದು ನೋಡಿ, ವರಾಂಡದಲ್ಲಿ ಎರಡು ಬಾಗಿಲು ಇಟ್ಟಿದ್ದೀವಿ ನಾವು ಆವಾಗಲೇ. ತುಂಬ ವಾಸ್ತು ಮನೆ ಇದೆ ಇದು. ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಇದು ಸೊಂಪು, ಇದು ನೀರು, ಸಪ್ರೇಟ್ ಸೊಂಪು, ಸಪ್ರೇಟ್ ಸೋಲಾರು, ಸಪ್ರೇಟ್ ಮೀಟ್ರು, ಮೋಟ್ರು ಎಲ್ಲ ಇದೆ ನೋಡಿ. ಬನ್ನಿ ಹೊರಗಡೆಗೆ ಹೋಗೋಣ ಇವಾಗ. ನಮ್ಮ ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ.
ಶೋ ಆಗಲಿ ಹಿಂದೆಯಲ್ಲಿ ಇರುತ್ತೆ. ಬ್ಲೌಸ್ ಕಟ್ಟಿಂಗು ಅಡುಗೆಗಳ ಬಗ್ಗೆ ಎಲ್ಲ ಕೊಟ್ಟಿದ್ದೀನಿ ನೋಡಿ ಎಲ್ಲರೂ. ಎಲ್ಲರಿಗೂ ಶುಭವಾಗಲಿ.